ಬಡವರ ಮಕ್ಕಳು ಬೆಳೆಯಬೇಕು ಅಂತಾರೆ, ನಾವು ಬಡವರು ಅನಾಥರಾದ್ವಿ, ನಮ್ಮ ತಾಯಿಯನ್ನ ಬಲಿ ಪಡೆದು ಬಿಟ್ಟ. ಮೃತ ಪ್ರೇಮ ಮಗ ಪಾರ್ಥ ತಾಯಿಯನ್ನ ನೆನೆದು ಕಣ್ಣೀರನ್ನಿಟ್ಟಿದ. ಫೆಬ್ರವರಿಯಲ್ಲಿ ತಂಗಿ ಮದುವೆ ಮಾಡೋಣ ಅಂಥೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ, ಎಲ್ಲವೂ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ವಿ, ತಂಗಿ ಮದುವೆ ಬಗ್ಗೆ ಮಾತುಕತೆ ಕೂಡ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ಅಮ್ಮ ಹೋಗ್ಬಿಟ್ರು ಅಂಥೇಳಿ ಭಾವುಕರಾಗಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಅಂತಾರೆ. ಈಗ ನನ್ನ ತಾಯಿಯನ್ನು ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ, ನಟ ನಾಗಭೂಷಣ್ ಅವರು ನನ್ನ ತಾಯಿಯನ್ನು ಕಿತ್ಕೊಂಡ್ಬಿಟ್ರು ಅಂಥೇಳಿ ಒಂದು ರೀತಿ ಅಳ್ತಾ ತಮ್ಮ ಮನಸ್ಸಿನ ಭಾರವನ್ನು ಹೊರಹಾಕಿರುವಂಥದ್ದು. ಅವರಂಗೆಲ್ಲೋ ಅಪ್ಪ ಅಮ್ಮ ಮಾಡಿರೋ ಅಷ್ಟನ್ನ ಇಟ್ಕೊಂಡು ಓಡಲ್ಲ, ಯಾರೋ ಕಷ್ಟಪಟ್ಟು ಅಪ್ಪ ಅಮ್ಮ ನೋಡ್ಕೋಬೇಕಾಯ್ತಲ್ವಾ, ಏನೋ ನಮ್ಮ ತಂದೆ ತಾಯಿ ಕಷ್ಟಪಟ್ಟಿದ್ದವರು ಎಲ್ಲೋ ಚೆನ್ನಾಗಿರ್ಲಿ ಅಂತ ನಾವು ಇಲ್ಲಿ ಬಂದು ಈ ತರ ಆಗುತ್ತೆ ಅಂತ ಯಾರಿಗೆ ಸರ್ ಗೊತ್ತು? ಅತ್ತಿಂಚ ಈಚೆ ನಡ್ಕೊಡೋದು. ತಂಗಿ ಮದುವೆ ಬೇಕಿತ್ತು ಸರ್ ಫೆಬ್ರವರಿ ಟೈಮ್ಗೆ, ಮಾತುಕತೆಯಲ್ಲಿ ಇತ್ತು ಅದೆಲ್ಲ. ತಾಯಿ ಅದೊಂದು ಆಸೆ ಇತ್ತು, ಅದನ್ನು ಕಿತ್ಕೊಂಡ್ಬಿಟ್ಟ ಆ ವ್ಯಕ್ತಿ ಎಲ್ಲ. ಇವತ್ತು ಬಂದು ನಾನು ಮಾಡ್ದೆಪ್ಪ ಅಂತ ಒಪ್ಕೊಂಡ ಆಗ್ಲಿ, ಅಷ್ಟಕ್ಕಾರ ಒಂದು ಮರ್ಯಾದೆ ಉಳಿಸ್ಕೊಂಡ ಆ ವ್ಯಕ್ತಿ. ಮಾಡೋದು ಮಾಡ್ಬಿಟ್ಟು ಇವಾಗ ನಾನು ಇಲ್ಲ ಫುಟ್ಪಾತಲ್ಲಿ ಬಂದೆ, ಫುಟ್ಪಾತಲ್ಲಿ ಇದ್ದವ್ರ ಕೆಳಗಡೆ ಆಯಿತು ಸರ್, ಫುಟ್ಪಾತಿಂದ ಕೆಳಗಡೆ ಇಳಿದ್ರು ಒಂದು ಲೈನ್ ಇದೆ ಅಲ್ವಾ ಸರ್ ರೋಡ್ಗೆ ಅಂದ್ಬಿಟ್ಟು, ಅಕಸ್ಮಾತ್ ಇಳಿದಿದ್ರೆ ಗುದ್ದುಬಿಡ್ಬೋದಾ ನೀವು? ಹಾಗಿದೆ ರೋಡಲ್ಲಿ ದಾಟೋರ್ನೆಲ್ಲ ಸಹಿಸ್ತೀರ ನೀವು? ನಮ್ಮ ಅವಳು ಮಾತುಕತೆಗೆ ನಿಂತಿದ್ರು. ಈಗ ಅಮಾವಾಸ್ಯೆ ಅಂತ ಹೇಳಿ ನಿಲ್ಲಿಸಿದ್ವಿ ಅಷ್ಟೇ, ಸ್ವಲ್ಪ ದಿನಕ್ಕೆ ಡೇಟ್ ಫಿಕ್ಸ್ ಮಾಡೋದಕ್ಕೆಲ್ಲ. ಅಲ್ಲ ಸರ್ ಏನ್ ಅನ್ಯಾಯ ಮಾಡಿದ್ವಿ ಸರ್ ಇವ್ರಿಗೆ? ಅಲ್ಲ ಸರ್ ಇದು ಇಷ್ಟೆಲ್ಲ ಸುಳ್ಳು ಹೇಳಿ ನಮ್ಗೇನು ಬೇಕಿಲ್ಲ ಸರ್, ಅವನಂಗ್ ದುಡ್ಡಕ್ ಬಿದ್ದಿರ ನಾಯಿ ಅಲ್ಲ ನಾವು, ದುಡ್ಡಕ್ ಬೇಕಾಗಿಲ್ಲ. ನಮ್ಮಅಪ್ಪ ಅಮ್ಮ ಕಷ್ಟ ಪಟ್ಟು ಬದುಕ್ದವ್ರು, ಎಲ್ಲೋ ನಮ್ ತಾಯಿ ಕಷ್ಟ ಅಂತ ಯಾರೋ ಕೇಳಿದ್ರು ಅನ್ನ ಹಾಕ್ದವ್ರು. ನಾಲ್ಕು ಜನ ಅಟ್ಲೀಸ್ಟ್ ಆಸೆ, ನನ್ನ ಮಗಳನ್ ಮದ್ವೆ ನೋಡ್ಬೇಕು ಅಂತ ಸಣ್ಣ ಪುಟ್ಟ ಎಲ್ಲಾ ತಂದೆ ತಾಯಿಗಿರೋ ಆಸೆ ಅಲ್ವಾ? ಚೆನ್ನಾಗಿ ಸುಮ್ನೆ ನಡ್ಕೊಂಡು ಹೋಗ್ತಿದ್ದವ್ರು, ಬುದ್ಧಿಂಗ್ ಸಹಿಸಿದ್ರಲ್ಲ ಸರ್. ನಮ್ ತಾಯಿ ಒಂದು ಚಿಕ್ಕ ನೋವು ಸಹಿಸ್ಕೋತಿದ್ದವ್ರಲ್ಲ, ಅವ್ರಂಗ್ ನೋಡಕ್ ಆಗ್ತಿಲ್ಲ ಸರ್, ಆತರ ನೋಡಕ್ ಆಗ್ತಿಲ್ಲ ಸರ್. ಆ ವ್ಯಕ್ತಿಗೆ ಅಷ್ಟೆಲ್ಲ ಮಾನ ಮರ್ಯಾದಿದ್ದವನಾಗಿರೇ ಫಸ್ಟ್ ಬಂದು ಹೇಳ್ತಿದ್ದ, ಎರಡ್ ನಾಲ್ಗೆ ಇರೋ ವ್ಯಕ್ತಿ ನೋಡಿ ಹಿಂಗ್ ಹೊರಟೋಗ ಅವ್ನು ಸೇಫ್ ಆಗದ್ ನೋಡ್ತಾನೆ. ಇದು ಮೃತ ಪ್ರೇಮ ಅವರ ಮಕ್ಕಳ ಮಾತು. ತಾಯಿಯನ್ನು ಕಳೆದುಕೊಂಡಂತಹ ನೋವಿನಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಆಕ್ರಂದನವನ್ನು ಹೊರಹಾಕ್ತಾ ಇದ್ದಾರೆ. ಫೆಬ್ರವರಿಯಲ್ಲಿ ತಂಗಿ ಮದುವೆ ಮಾಡಬೇಕು ಅಂಥೇಳಿ ಸಿದ್ಧತೆ ಆಗಿತ್ತು. ತಂಗಿ ಮದುವೆಯನ್ನು ನೋಡಬೇಕು, ಮುಂದೆ ನಿಂತು ಎಲ್ಲವನ್ನೂ ಮಾಡಬೇಕು ಅನ್ನುವಂತಹ ಮಹದಾಸೆ ತಾಯಿಗಿತ್ತು, ಅದು ಆಸೆಯಾಗಿಯೇ ಉಳಿದು ಹೋಯಿತು ಅಂಥೇಳಿ ಕಣ್ಣೀರನ್ನು ಹಾಕಿರುವಂಥದ್ದು.